ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯಿನ್ ಆಗ್ತಾ ಇದ್ದಾರೆ ಚಾಮರಾಜಪೇಟೆಯ ವಿವಾದಿತ ಮೈದಾನದಿಂದ ನಮ್ಮನ್ನ ಲೈನ್ ನಲ್ಲಿ ಜಾಯಿನ್ ಆಗ್ತಾ ಇರುವಂತದ್ದು ವಿಕಾಸ ಸದ್ಯ ಪ್ರತಿಭಟನೆಯ ಕಾವು ಯಾವ ರೀತಿ ಇದೆ ಪೊಲೀಸರು ಶ್ರೀರಾಮಸೇನೆಯ ಕಾರ್ಯಕರ್ತರನ್ನ ಅಲ್ಲಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಸದ್ಯ ಸಿಚುಯೇಷನ್ ಬಗ್ಗೆ ಹೇಳೋದಾದ್ರೆ ಯಸ್ಮದುವೇನು ಈದ್ಗಾ ಮೈದಾನ ಸಂಬಂಧಪಟ್ಟದ್ದು ಇವತ್ತು ಇಡಿ ಚಾಮರಾಜಪೇಟೆ ಸ್ತಬ್ಧವಾಗಿದೆ ಇದರ ನಡುವೆ ಈ ಒಂದು ಈ ವಿವಾದಿತ ಮೈದಾನ ಏನಿದೆ ಅದರ ಸುತ್ತಮುತ್ತ ಪೊಲೀಸ್ ಭದ್ರತೆಯನ್ನ ನಿಯೋಜನೆಗೊಳಿಸಲಾಗಿದೆ ಯಾಕಂತ ಹೇಳಿದ್ರೆ ಈ ಒಂದು ಮೈದಾನದ ಸುತ್ತಮುತ್ತ ಈಗಾಗಲೇ ಶ್ರೀರಾಮ ಸೇನೆ ಸೇರಿದಂತೆ ಇಲ್ಲಿಯ ಸ್ಥಳೀಯ ಮುಖಂಡರುಗಳು ಒಂದಷ್ಟು ಜನ ಇಲ್ಲಿಯ ಜನ ಸೇರಿಕೊಂಡು ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿದ್ದಾರೆ ಸೋ ಹಾಗಾಗಿ ಈಗಾಗಲೇ ಶ್ರೀರಾಮ ಸೇನೆಯ ಏನು ಬೆಂಗಳೂರು ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಸುಂದರೇಶ್ ನಾರ್ಗಲ್ ಅವರ ಟೀಮ್ ಏನಿದೆ ಇಲ್ಲಿ ಬಂದು ಪ್ರತಿಭಟನೆಗೆ ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರು ಯಾವುದೇ ರೀತಿಯ ಅವಕಾಶ ಇಲ್ಲ ಅನ್ನೋ ಕಾರಣದಿಂದಾಗಿ ಅವರೆಲ್ಲರನ್ನೂ ಕೂಡ ಬಂಧಿಸಿ ಈಗ ಕರ್ಕೊಂಡು ಹೋಗಿರತಕ್ಕಂತದ್ದು ಸುಮಾರು ಬೆಳಗ್ಗೆ ಒಂದು 10 ಗಂಟೆಯಿಂದಲೂ ಕೂಡ ಈ ರೀತಿಯಾಗಿ ಜನ ಬಂದು ಹೋಗ್ತಾ ಇರತಕ್ಕಂತ ಸನ್ನಿವೇಶ ಇದ್ರಾಗ್ತಾ ಇದೆ ಇಲ್ಲಿ ಒಂದೊಂದು ಕಡೆ ಗುಂಪು ಸೇರಿಕೊಂಡು ಜೈಕಾರಗಳನ್ನು ಕೂಗ್ತಾ ಇರತಕ್ಕಂತದ್ದು ಮತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ನ್ಯಾಯ ಬೇಕು ಅಂತಕಂತ ಕೂಗ್ತಾ ಇದ್ದಾರೆ ನಾವು ಗಮನಿಸ್ತಾ ಇದೀವಿ ಈಗಾಗಲೇ ಈದ್ಗಾ ಮೈದಾನದ ಪಕ್ಕದಲ್ಲಿ ಈ ರಸ್ತೆ ಪಕ್ಕದಲ್ಲಿ ಈದ್ಗಾ ಮೈದಾನದ ಪಕ್ಕದಲ್ಲಿ ಇರತಕ್ಕಂತ ರಸ್ತೆಯಲ್ಲಿ ಸೇರಿರತಕ್ಕಂತ ಜನ ಸೇರಿ ನೋಡಬಹುದು ಅದರಲ್ಲಿ ಸುಮಾರು ಜನ ಸ್ಥಳೀಯ ಮುಖಂಡರುಗಳಿದ್ದಾರೆ ಇಲ್ಲಿಯ ಸ್ಥಳೀಕರಿದ್ದಾರೆ ಮತ್ತು ಹಿಂದಿನಿಂದಲೂ ಕೂಡ ಈ ಒಂದು ಮೈದಾನವನ್ನು ನೋಡಿಕೊಂಡು ಬಂದಂತವರು ಇದ್ದಾರೆ ಯಾಕಂತ ಹೇಳಿದ್ರೆ ಈ ಒಂದು ಮೈದಾನದಲ್ಲಿ ಯಾವುದೇ ರೀತಿಯಂತ ಬೇರೆ ಧರ್ಮದವರಿಗೆ ಯಾವುದೇ ಪ್ರೋಗ್ರಾಮ್ಗಳನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲಂತಕಂತ ಆರೋಪವನ್ನು ಹಿಂದಿನಿಂದಲೂ ಕೂಡ ನೋಡಿಕೊಂಡು ಬಂದಂತವರು ಆರೋಪವನ್ನು ಮಾಡ್ತಾ ಇರತಕ್ಕಂತದ್ದು ಸೋ ಹಾಗಾಗಿ ಇದೇ ಉದ್ದೇಶದಿಂದಾಗಿ ಬಿಬಿಎಂಪಿ ಇದನ್ನ ತನ್ನ ಸುಪರ್ದಿಗೆ ಪಡೆದುಕೊಂಡು ಎಲ್ಲರಿಗೂ ಕೂಡ ಎಲ್ಲ ಧರ್ಮದವರಿಗೂ ಕೂಡ ಅವರಿಗೆ ಬೇಡ ಅಂತ ನಾವು ಹೇಳ್ತಾ ಇಲ್ಲ ಎಲ್ಲ ಧರ್ಮದವರಿಗೂ ಕೂಡ ನಮ್ಮ ಧರ್ಮದವರಿಗೆ ಮತ್ತು ಅವರ ಧರ್ಮದವರಿಗೆ ಸರಿಯಾಗಿ ನಮ್ಮ ಹಬ್ಬಗಳನ್ನು ಆಚರಿಸೋದಕ್ಕೆ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸೋದಕ್ಕೆ ಅಥವಾ ಯಾವುದೋ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡೋದಕ್ಕೆ ಈ ಒಂದು ಮೈದಾನವನ್ನು ಅನುವು ಮಾಡಿಕೊಡಬೇಕು ಬಿಬಿಎಂಪಿ ಇದನ್ನ ವಶಕ್ಕೆ ಪಡೆದುಕೊಂಡು ಸುಪರ್ದಿಗೆ ಪಡೆದುಕೊಂಡು ತನ್ನ ಅಥಾರಿಟಿಯಲ್ಲಿ ಈ ಒಂದು ಗ್ರೌಂಡ್ ಅನ್ನು ಇಟ್ಕೊಳ್ಬೇಕಾಗುತ್ತೆ ಇಲ್ಲವಾದಲ್ಲಿ ಅವರು ಇಷ್ಟು ವರ್ಷದಿಂದ ನಮಗೆ ಯಾವುದೇ ರೀತಿಯಾದ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಇಲ್ಲಿ ಬಿಟ್ಕೊಟ್ಟಿಲ್ಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿದೆ ಈ ಒಂದು ಗ್ರೌಂಡ್ ಅಂತಕಂತ ಆಕ್ರೋಶವನ್ನು ಇವರು ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ದಾಖಲೆಗಳನ್ನ ಸಮರ್ಪಕವಾಗಿ ಸಲ್ಲಿಕೆಯನ್ನ ಮಾಡಿಬಿಟ್ಟು ತೆಗೆದುಕೊಂಡು ಬಿಬಿಎಂಪಿ ಒಂದು ಕಠಿಣವಾಗಿ ಇದರ ಬಗ್ಗೆ ಗಮನವನ್ನ ಹರಿಸಬೇಕಾಗುತ್ತೆ ಒಂದಷ್ಟು ಜನ ಇನ್ನೂ ಕೂಡ ಜನ ಸೇರ್ತಾ ಇದ್ದಾರೆ ಒಂದು ಕಡೆ ಒಂದು ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ ಮತ್ತೊಂದು ಕಡೆ ಇಡೀ ಚಾಮರಾಜಪೇಟೆಯ ಹೋಟೆಲ್ಗಳು ಅಂಗಡಿಗಳು ಎಲ್ಲವನ್ನ ಕ್ಲೋಸ್ ಮಾಡಿದ್ದಾರೆ ಎಲ್ಲರೂ ಕೂಡ ಸ್ವಯಂ ಘೋಷಿತವಾಗಿ ಈ ಒಂದು ಬಂದ್ಗೆ ಬೆಂಬಲವನ್ನ ಸೂಚಿಸಿರೋದು ಕಂಡು ಬರ್ತಾ ಇದೆ ಈದ್ಗಾ ಮೈದಾನ ಅಂತಲ್ಲ ಈದ್ಗಾ ಮೈದಾನ ಸುತ್ತಮುತ್ತ ಅಂತಲ್ಲ ಸುಮಾರು ಎಲ್ಲ ಗಲ್ಲಿಗಳಲ್ಲೂ ಕೂಡ ಗಲ್ಲಿ ರಸ್ತೆಗಳಲ್ಲಿ ಇರತಕ್ಕಂತ ಅಂಗಡಿಗಳು ಎಲ್ಲವನ್ನು ಕೂಡ ಇವತ್ತು ಕ್ಲೋಸ್ ಮಾಡಿದ್ದಾರೆ ಕ್ಲೋಸ್ ಮಾಡೋದ್ರೊಂದಿಗೆ ಈದ್ಗಾ ಮೈದಾನ ಎಲ್ಲರಿಗೂ ಸೇರಬೇಕು ಅಂತಕ್ಕಂತ ಕೂಗನ್ನು ಅವರು ಈ ಬಂದ್ ಮುಖಾಂತರವಾಗಿ ಸರ್ಕಾರ ಮತ್ತು ಬಿಬಿಎಂಪಿಗೆ ಸಲ್ಲಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇದನ್ನ ಬಿಬಿಎಂಪಿ ಗಮನ ಹರಿಸಬೇಕಾಗುತ್ತೆ ಮತ್ತು ಈ ರೀತಿಯಂತ ಪ್ರತಿಭಟನೆಗಳು ಮತ್ತು ಈ ಸ್ಥಳೀಯ ಮಟ್ಟದಲ್ಲಿ ಯಾವುದೇ ರೀತಿಯಂತ ಬೇರೆ ರೀತಿಯಂತಹ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಮುಂದಾಗಬಾರದು ಆದಷ್ಟು ಬೇಗ ಆಡಳಿತ ವಿಭಾಗ ಇದಕ್ಕೆ ಎಂಟ್ರಿ ಆಗಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ತರದ ಪ್ರತಿಭಟನೆಗಳು ಹೆಚ್ಚಾಗ್ತಾ ಹೋದ್ರೆ ಬೇರೆ ರೀತಿಯಂತ ವಾತಾವರಣಗಳು ಸೃಷ್ಟಿಯಾಗುವಂತ ಚಾನ್ಸಸ್ ಗಳು ಇರತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈ ಹಿಂದೂ ಪರ ಸಂಘಟನೆಗಳು ಒಂದ್ ಕಡೆ ಬರ್ತಾ ಇದ್ರೆ ಮತ್ತೊಂದ್ ಕಡೆ ಆಪೋನೆಂಟ್ ಟೀಮ್ ಕೂಡ ಇಲ್ಲಿಗೆ ಎಂಟ್ರಿ ಆಗ್ತಾ ಇದೆ ಎಲ್ಲರ ನಡುವೆ ಒಂದಷ್ಟು ವಾಗ್ವಾದಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಸೊ ಹಾಗಾಗಿ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟವರು ಗಮನವನ್ನು ಹರಿಸಬೇಕು ಅಂತ ಹೇಳಿ ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥವ್ರು ಒಂದು ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು ಮೊದಲು ಇನ್ನು ವಿಕಾಸ್ ನಾವು ಪ್ರತಿಭಟನಾಕಾರರನ್ನ ಗಮನಿಸ್ತಾ ಇದ್ರೆ ತೀವ್ರ ಆಕ್ರೋಶಗೊಂಡಿದ್ದಾರೆ ಯಾಕಂದ್ರೆ ಇಷ್ಟು ವರ್ಷಗಳಿಂದ ಕಾದು ಕಾದು ಸುಸ್ತಾಗಿ ಒಂದ್ ಕಡೆ ಪ್ರತಿಭಟನೆಯಿಂದ ಮೂಲಕವಾಗಿ ಸರ್ಕಾರ ಇದನ್ನ ಘೋಷಿಸ್ಲಿ ಅಥವಾ ಬಿಬಿಎಂಪಿಗೆ ಸೇರಿದ್ದು ಅನ್ನುವಂಥದ್ದನ್ನ ತಿಳಿಸಿದ್ರೆ ಈ ಬಂದನ್ನ ನಿಲ್ಸೋದಾಗಿ ಕೂಡ ಹೇಳ್ತಾ ಇದ್ರು ಅಂದ್ರೆ ಪ್ರತಿಭಟನೆಯ ತೀವ್ರತೆ ಇನ್ನು ಯಾವ ರೀತಿ ಮುಂದುವರಿತಾ ಇದೆ ಮತ್ತೆ ಒಂದ್ ಕಡೆ ರ್ಯಾಲಿ ಮಾಡೋದಾಗಿ ಕೂಡ ತಿಳಿಸ್ತಾ ಇದ್ರು ಸದ್ಯ ಯಾವ ರೀತಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ವಿಕಾಸ್ ಎಸ್ ಮತ್ತು ಖಂಡಿತವಾಗ್ಲೂ ಕೂಡ ಈ ಒಂದು ವಿಚಾರವನ್ನ ಏನಿದೆ ಇದನ್ನ ಆಡಳಿತ ಮಟ್ಟದಲ್ಲಿ ಇವರು ಸಮರ್ಪಕವಾಗಿ ನಮಗೆ ನಿಭಾಯಿಸಿಕೊಡಬೇಕು ಒಂದು ವೇಳೆ ಬಿಬಿಎಂಪಿ ಇದನ್ನ ಸುಪರ್ದಿಗೆ ಪಡೆದಿದೆ ಅಂತ ಹೇಳಿ ಯಾವಾಗ ಆದೇಶವನ್ನು ಮಾಡುತ್ತೋ ಆವಾಗ ನಮ್ಮ ಪ್ರತಿಭಟನೆಯನ್ನು ನಿಲ್ಲಿಸ್ತೀನಿ ಅಂತ ಹೇಳಿ ಪ್ರತಿಭಟನಾಕಾರರು ಹೇಳ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ಪ್ರತಿಭಟನೆಗೆ ಅವಕಾಶವನ್ನ ಕೊಡದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಶಾಂತಿಯುತವಾಗಿನೇ ಮಾಡ್ತಾ ಇದ್ದಾರೆ ಅವರು ಹೊರಗಡೆ ಅಂದ್ರೆ ಈದ್ಗಾ ಮೈದಾನಕ್ಕೆ ಎಂಟ್ರಿಯನ್ನು ಕೊಡದೇನೆ ಪಕ್ಕದ ರಸ್ತೆಯಲ್ಲಿ ನಿಂತ್ಕೊಂಡು ಅವರು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಂತ ಗೊಂದಲವನ್ನು ನಾವು ಮಾಡೋದಿಲ್ಲ ಇದನ್ನ ಬಿಬಿಎಂಪಿ ತನ್ನ ಸುಪರ್ದಿಗೆ ಪಡೆದುಕೊಳ್ಳಿ ನಂತರ ಹೇಳಿ ನಾವು ಈ ಬಂದ್ ಮತ್ತು ಪ್ರೊಟೆಸ್ಟ್ ಅನ್ನ ನಿಲ್ಲಿಸ್ತೀವಿ ಇದು ಎಲ್ಲರಿಗೂ ಕೂಡ ಸೇರಿದ್ದಾಗಿರುವುದು ಮತ್ತು ಹಿಂದೆ ರಾಜರ ಕಾಲದಲ್ಲಿ ಬಳುವಳಿಯಾಗಿ ಬಂದಿರತಕ್ಕಂಥ ಈ ಒಂದು ಗ್ರೌಂಡ್ ಏನಿದೆ ಹಿಂದೆ
ಎಂಎ ಗ್ರೌಂಡ್ ಅಂತ ಹೇಳಿ ಕರೆಸಿಕೊಳ್ತಾ ಇದ್ರು ಈಗೂ ಕೂಡ ಅದನ್ನ ಈದ್ಗಾ ಗ್ರೌಂಡ್ ಅನ್ನೋದನ್ನ ಎಂಎ ಗ್ರೌಂಡ್ ಅಂತ ಹೇಳಿ ಹೇಳಬೇಕಾಗುತ್ತೆ ಕರೀಬೇಕಾಗುತ್ತೆ ಸೋ ಇದೆಲ್ಲರಿಗೂ ಸೇರ್ತಕ್ಕಂತದ್ದು ಮತ್ತು ಒಂದು ಧರ್ಮಕ್ಕೆ ಸೀಮಿತವಾಗಿ ಈ ಗ್ರೌಂಡ್ ಅನ್ನು ನೋಡಬಾರದು ಆದಷ್ಟು ಬೇಗ ಇದನ್ನ ಪರಿಹಾರ ಮಾಡ್ಕೊಟ್ರೆ ನಮ್ಮ ಬಂದ್ ಮತ್ತು ಈ ಪ್ರೊಟೆಸ್ಟ್ ಗಳನ್ನು ನಿಲ್ಲಿಸ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ಒಂದು ಪ್ರೊಟೆಸ್ಟ್ ಅನ್ನು ನೋಡ್ತಾ ಇದ್ದಂತೆ ಇನ್ನೊಂದಷ್ಟು ಜನ ಸೇರ್ಕೊಳ್ತಾ ಇದ್ದಾರೆ ಗುಂಪಿನಲ್ಲಿ ಜನ ಜಾಸ್ತಿ ಆಗ್ತಾ ಇದ್ದಾರೆ ಹಾಗಾಗಿ ಅವರನ್ನ ಏನಾದರೂ ಗದ್ದಲ ಗಲಾಟೆಗಳಾದ್ರೆ ಆ ಒಂದು ಪೊಲೀಸ್ ಸೆಕ್ಯೂರಿಟಿ ಗಾಗಿ ಸಿಆರ್ಪಿಎಫ್ ನ ಮತ್ತು ಅವರನ್ನ ಕರ್ಕೊಂಡು ಹೋಗೋದಕ್ಕೆ ಬಸ್ ವ್ಯವಸ್ಥೆಗಳು ಎಲ್ಲವನ್ನ ಮಾಡ್ಕೊಂಡು ಒಂದು ಬಿಗಿ ಭದ್ರತೆಯಲ್ಲಿ ಪೊಲೀಸರು ಕೂಡ ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ನಡೆಯಬಾರದು ಗೊಂದಲ ಸೃಷ್ಟಿಯಾಗಬಾರದು ಅನ್ನೋ ಕಾರಣಕ್ಕೆ ಪೊಲೀಸರು ಕೂಡ ಆಕ್ಟಿವ್ ಇದ್ದಾರೆ ಆದರೆ ಇವೆಲ್ಲ ಗೊಂದಲಗಳನ್ನು ನಿವಾರಿಸೋದು ಕೈ ಏನಿದೆ ಇದು ಬಿಬಿಎಂಪಿ ಕೈಯಲ್ಲಿದೆ ಬಿಕಾಸ್ ಬಿಬಿಎಂಪಿ ಯಾವ ರೀತಿಯಂತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದರ ಮೇಲೆ ಇವರ ಪ್ರತಿಭಟನೆಯ ನಿರ್ಧಾರ ನಿಂತುಕೊಂಡಿರುತ್ತೆ ಯಾವಾಗ ಇವರು ಬಿಬಿಎಂಪಿ ತನ್ನ ಅಥಾರಿಟಿಗೆ ತಗೊಂಡು ಎಲ್ಲರಿಗೂ ಅವಕಾಶ ಮಾಡ್ಕೊಡ್ತೀವಿ ಅಂತ ಒಂದು ಮಾತನ್ನ ಹೇಳಿದ್ರೆ ಈ ಒಂದು ಬಂದ್ ಮತ್ತು ಈ ಒಂದು ಪ್ರೊಟೆಸ್ಟ್ ನಿಲ್ಲುತ್ತೆ ಹಾಗಾಗಿ ಆಡಳಿತ ವಿಭಾಗ ಇದರ ಬಗ್ಗೆ ಗಮನವನ್ನ ಹರಿಸಬೇಕಾಗುತ್ತೆ ಆದಷ್ಟು ಬೇಗ ಅಂತ ಹೇಳಬಹುದು ಮದು ಓಕೆ ವಿಕಾಸ್ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಬ್ರೇಕ್ ನಂತರ ಬಿಟಿವಿ ನ್ಯೂಸ್ ಮುಂದುವರಿಯುತ್ತೆ ಈದ್ಗಾ ಗ್ರೌಂಡ್ ಅಲ್ಲ ಎಂಎ ಮೈದಾನ ಅದು ಎಂಎ ಮೈದಾನ ಆಟದ ಮೈದಾನ ಇವಾಗ ನಮ್ದು ಅಂತ ನಾವು ಹೇಳೋಕಾಗಲ್ಲ ಅವರದು ಅಂತ ಅವರು ಹೇಳೋಕಾಗಲ್ಲ ಮುಂದೆ ಮಹಾರಾಜ್ ಏನ್ ಮಾಡಿದ್ರೆ ಅದೇ ತರ ನಡೀಬೇಕು